ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಕೂಡ ಮತದಾನವನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಮತದಾನವನ್ನು ಮಾಡಿ ಹೊರಗಡೆಗೆ ಬಂದಿರತಕ್ಕಂಥ ಸಂತೋಷ್ ಹೆಗಡೆಯವರು ಮಾತನಾಡಿದ್ದಾರೆ ಮಾಧ್ಯಮದವರ ಜೊತೆಯಲ್ಲಿ. ಚುನಾವಣೆ ಕುರಿತಂತೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಆದರೂ ಕೂಡ ನನ್ನ ಕ್ಷೇತ್ರದಲ್ಲಿ ಚುನಾವಣೆ ನಡೆದಿದ್ದರಿಂದ ಅದು ನನ್ನ ಕರ್ತವ್ಯ, ಮತದಾನ ಮಾಡುವಂಥದ್ದು ನನ್ನ ಕರ್ತವ್ಯ, ಹಾಗಾಗಿ ನಾನು ಮತದಾನವನ್ನು ಮಾಡಿದ್ದೀನಿ, ಆದರೆ ಜನ ಮತದಾನವನ್ನು ಬಹಿಷ್ಕರಿಸಿದ್ದಾರೆ ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಶಿವಾಜಿನಗರ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ, ಅವರ ಮತಗಟ್ಟೆ ಕೂಡ ಅಲ್ಲೇ ಇರೋದರಿಂದ ಸಂತೋಷ್ ಹೆಗಡೆ ಅವರು ಮತದಾನವನ್ನು ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಚುನಾವಣೆ ಸಂದರ್ಭ ಬಂದಾಗ ಅದು ನನ್ನ ಹಕ್ಕು ಅಂತ ಹೇಳಿದ್ದಾರೆ. ಈ ಚುನಾವಣೆ ಅತಿ ಅನಗತ್ಯವಾದ ಚುನಾವಣೆ. ಇದರಲ್ಲಿ ಆರ್ಥಿಕ ಪರಿಸ್ಥಿತಿ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ಇನ್ನೂ ಧಕ್ಕೆ ಬರ್ತದೆ. ಇವಾಗಲೇ ಪರಿಸ್ಥಿತಿ ಚೆನ್ನಾಗಿಲ್ಲ, ಆದ್ದರಿಂದ ಇಂಥ ಅನಗತ್ಯ ವೆಚ್ಚಗಳು ಬೇಕಾಗಿರಲಿಲ್ಲ. ಒಂದು ವೇಳೆ ಈ ಪ್ರತಿನಿಧಿಗಳಿಗೆ ಪ್ರತಿನಿಧಿಯಾಗಿ ಮುಂದುವರಕ್ಕೆ ಇಷ್ಟ ಇಲ್ಲದೆ ಇದ್ದರೆ ರಾಜೀನಾಮೆ ಕೊಡಬೇಕಾಗಿತ್ತು, ಈ ಚುನಾವಣೆ ನಡೀಬಾರ್ದಿತ್ತು. ಇನ್ನೊಂದು 3.5 ವರ್ಷ ಆ ಕ್ಷೇತ್ರದ ಯಾರೂ ಪ್ರತಿನಿಧಿಗಳ ಅಗತ್ಯ ಇರಬೇಕಾಗಿಲ್ಲ ಅಂತೂ ನನ್ನ ಅನಿಸಿಕೆಯಲ್ಲಿ. ಅವರಿದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ, ಕ್ಷೇತ್ರಕ್ಕೆ ಏನು ಜಾಸ್ತಿ ನುಕ್ಸಾನ್ ಆಗಲ್ಲ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ, ಇಂತಹ ಘಟನೆಗಳಿಗೆ ಮುಂದೆ ಆದರೂ ನಾವು ಯಾವ ರೀತಿಯ ಒಂದು ಸಂದರ್ಭ ಒದಗಿಸಿಕೊಡಬಾರ್ದು. ಒಬ್ಬರು ರಾಜಕೀಯ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟರೆ ಆ ಮರುಚುನಾವಣೆ ಇರಬಾರ್ದು ಆ ಕ್ಷೇತ್ರದಿಂದ. ಆ ಕ್ಷೇತ್ರದ ಮತದಾರರೇ ಮತ್ತೆ ನಿರ್ಧಾರ ಮಾಡಲಿ ಎಂಥ ಪ್ರತಿನಿಧಿಯನ್ನು ಅವರು ಚುನಾಯಿಸಿದ್ದಾರೆ ನಿಜವಾಗಿ. ಯಾಕೆಂದರೆ ಜನರಿಗೆ ತಮ್ಮದೇ ಆದ ಕೆಲಸ ಇರ್ತದ್ರಿ. ಒಂದು ಸಂವಿಧಾನದ ಜವಾಬ್ದಾರಿಯನ್ನು ಹೊತ್ಕೊಂಡು ಅವ್ರು ಬರಬೇಕಾದ್ರೆ ದಿನಗೂಲಿ ಅವ್ರು ಏನು ಮಾಡ್ತಾರೆ? ಅವ್ರಿಗೆ ಯಾರು ಕೊಡ್ತಾರೆ ಹಣ? ನೀವು ರಜೆ ಡಿಕ್ಲೇರ್ ಮಾಡೋದು ಯಾರಿಗೆ? ಸರ್ಕಾರಿ ನೌಕರರಿಗೆ. ಅದರಿಂದಾಗಿ ನನ್ನ ಅನಿಸಿಕೆಯಲ್ಲಿ ಇಂಥ ಮರುಚುನಾವಣೆಗಳು ನಡೀಬಾರ್ದಿತ್ತು. ಆ ಕ್ಷೇತ್ರದಿಂದ ಪ್ರತಿನಿಧಿ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಏನೂ ನುಕ್ಸಾನ್ ಆಗಲ್ಲ.